ಇನ್ನು ಗೋವಿಂದ ಪೂಜಾರಿಗೆ ಮೊದಲೇ ಎಚ್ಚರಿಸಿದಂತಹ ಬಿಜೆಪಿ ಶಾಸಕರು ಕೆಲ ತಿಂಗಳ ಹಿಂದೆಯೇ ಎಚ್ಚರಿಕೆ ನೀಡಿದಂತಹ ಶಾಸಕ ಉಮಾನಾಥ್ ಹೆಚ್ಚು ದುಡ್ಡು ಇದ್ದವರು ದಯವಿಟ್ಟು ರಾಜಕೀಯಕ್ಕೆ ಬರಲೇಬೇಡಿ ದುಡ್ಡು ಖರ್ಚು ಮಾಡಿದ್ರೆ ಏನೋ ಸಿಗುತ್ತೆ ಅಂತ ಹೇಳಿ ನಂಬೇಡಿ ನಿಮ್ಮನ್ನ ಮುಗಿಸಬೇಕು ಅಂತಲೇ ಕೆಲವೊಂದಿಷ್ಟು ಜನ ಕಾಯ್ತಾ ಇದ್ದಾರೆ ಗೋವಿಂದ ಪೂಜಾರಿಗೆ ಉಮಾನಾಥ್ ಕೋಟ್ಯಾನ್ ಅವರು ಈ ಹಿಂದೆನೇ ಎಚ್ಚರಿಸಿರ್ತಾರೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಉದಾಹರಣೆ ಹೇಳಿ ಅವರಿಗೆ ಎಚ್ಚರಿಸುವಂತ ಕೆಲಸ ಕೂಡ ಮಾಡಿದ್ದಾರೆ ಉಮಾನಾಥ್ ಅವರು ಇನ್ನು ಎಚ್ಚರಿಕೆ ನೀಡಿದ್ದ ಬಗ್ಗೆ ಧಾರ್ಮಿಕ ಸಭೆಯಲ್ಲಿ ಹೇಳಿದ್ದು ಕೂಡ ಬಹಿರಂಗ ಆಗಿದೆ ಉಡುಪಿಯ ಧಾರ್ಮಿಕ ಕ್ಷೇತ್ರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಈ ಸಭೆಯಲ್ಲಿ ಶಾಸಕ ಉಮಾನಾಥ್ ಕೋಟ್ಯಾನ್ ಮೂಡಬಿದ್ರೆ ಕ್ಷೇತ್ರದ ಬಿಜೆಪಿ ಶಾಸಕರು ಭಾಗಿಯಾಗಿದ್ರು ಸೋ ಆ ಸಂದರ್ಭದಲ್ಲಿಯೂ ಕೂಡ ದುಡ್ಡಿದ್ದವರು ದಯವಿಟ್ಟು ರಾಜಕೀಯಕ್ಕೆ ಬರಲೇಬೇಡಿ ನಿಮ್ಮನ್ನ ಮುಗಿಸಬೇಕು ಅಂತಲೇ ಒಂದಿಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನುವಂತಹ ಮಾತನ್ನ ಅವರು ಹೇಳಿರ್ತಾರಂತೆ ಹೀಗಿದ್ರೂ ಕೂಡ ಈ ಹಿಂದೆನೇ ಗೋವಿಂದ ಪೂಜಾರಿ ಅವರು ದುಡ್ಡು ಕೊಟ್ಟು ಈ ರೀತಿಯಾಗಿ ತಗ್ಲಾಕೊಂಡಿದ್ದಾರೆ ಒಂದು ಕಡೆ 5 ಕೋಟಿ ಹಣನೂ ಇಲ್ಲ ಮತ್ತೊಂದು ಕಡೆ ಅವರಿಗೆ ಬೈಂದೂರು ಟಿಕೆಟ್ ಸಿಗದೆ ಇರೋ ತರ ಆಗಿಬಿಟ್ಟಿದೆ ಅವರು ನೋಡಿದ್ರೆ ನಾನು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದೀನಿ ಲೋನ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಉಡುಪಿ ಶಾಸಕರು ಅವರಿಗೆ ಹೇಗೆ ಅಲರ್ಟ್ ಮಾಡಿದ್ರು ಏನ್ ಮಾಡಿದ್ರು ಅನ್ನುವಂತ ಚರ್ಚೆ ಈ ಸಂದರ್ಭದಲ್ಲೂ ಕೂಡ ಆಗ್ತಾ ಇದೆ ಪಟ್ಟಾಪಟ್ಟೆ ದುಡ್ಡಿದ್ದವರು ರಾಜಕೀಯಕ್ಕೆ ಬರಬೇಡಿ ಪಟ್ಟಾಪಟ್ಟೆ ಲೆಕ್ಕಕ್ಕಿಂತ ಜಾಸ್ತಿ ಇದ್ದವರು ಬನ್ನಿ ತೊಂದ್ರೆ ಇಲ್ಲ ಆದ್ರೆ ದುಡ್ಡು ಖರ್ಚು ಮಾಡಿಕೊಂಡು ನಾನು ಏನು ಆಗ್ತೇನೆ ಏನು ಆಗ್ತೇನೆ ಏನು ಆಗ್ತೇನೆ ಅಂತ ನಮ್ಮ ಗೋಪಾಲ್ ಪೂಜಾರಿ ಅವರನ್ನು ನೋಡಿ ಕಲಿಯಿರಿ ನೀವು ಗೋಪಾಲ್ ಪೂಜಾರಿ ಅವರು ಹೇಗಿದ್ರು ಎಲ್ಲವನ್ನ ಕಳ್ಕೊಂಡ್ರು ಪಾಪ ಇವತ್ತು ಯಾರು ಇದ್ದಾರೆ ಅವರಿಗೆ ಯಾರು ಇಲ್ಲ ಹಾಗಾಗಿ ಉದ್ಯಮಿಗಳನ್ನ ಉದ್ಯಮಿಗಳು ದೊಡ್ಡ ದೊಡ್ಡ ವ್ಯವಹಾರ ಮಾಡುವವರು ನಮ್ಮ ಗೋವಿಂದ ಪೂಜಾರಿ ಅಂತವರು ಬಹಳ ಜಾಗೃತೆಯಿಂದ ಇರಬೇಕು ಗೋವಿಂದ ಪೂಜಾರಿ ಅವರೇ ದೇವರು ನಿಮಗೆ ಕೊಟ್ಟಿದ್ದಾನೆ ಕಷ್ಟಪಟ್ಟು ದುಡಿಯುತ್ತೀರಿ ಅದರಿಂದ ಜಾಗೃತೆಯಿಂದ ಇರಿ ನಿಮ್ಮನ್ನು ಹೇಗೆ ಮುಗಿಸುವುದು ನಿಮ್ಮನ್ನು ಹೇಗೆ ಒಮ್ಮೆ ನಮ್ಮಾಗೆ ಮಾಡೋದು ಅಂತ ಕೈಗೊತ್ತ ಜನ ಕಂಡಾಪಟ್ಟೆ ಇರ್ತಾರೆ ನಾಳೆ ಯಾರು ಇರೋದಿಲ್ಲ ಕಷ್ಟಪಟ್ಟು ನಿಮ್ಮನ್ನು ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನನಗೆ ಗೊತ್ತು ಆದ್ರೆ ಇವತ್ತೊಂದು ವ್ಯವಸ್ಥೆಯ ರೀತಿಯಲ್ಲಿ ನೀವು ಇದ್ದೀರಿ ಅದರಿಂದ ಬಹಳ ಜಾಗರೂಕತೆಯಿಂದ ಪ್ರತಿ ಹೆಜ್ಜೆ ಹೆಜ್ಜೆ ನೀಡಿ ಕೊಡಿ ಬಡವರಿಗೆ ಕೊಡುವಂತದ್ದನ್ನು ಕೊಡಿ ಕಷ್ಟದಲ್ಲಿರುವಂತದ್ದನ್ನು ಕೊಡಿ ಎಲ್ಲ ಕೊಡಿ ಆದ್ರೆ ಬಹಳ ಜಾಗರೂಕತೆಯಿಂದ ಇರಿ ಯಾಕಂತ ಹೇಳಿದ್ರೆ ರಾಜಕಾರಣ ಅಥವಾ ರಾಜಕೀಯ ಬಹಳ ರೈಟ್ ಈ ಬಗ್ಗೆ ಮಾತನಾಡುವುದಕ್ಕೆ ಸ್ವತಃ ಮೂಡಬಿದ್ರೆ ಶಾಸಕರಾಗಿರುವಂತಹ ಉಮಾನಾಥ್ ಕೋಟ್ಯಾನ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಅಮ್ಮ ಹೇಳಿ ಸರಿ ಗೋವಿಂದ ಪೂಜಾರಿ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಿ ಈಗಾಗಲೇ 5 ಕೋಟಿ ಹಣ ಕಳ್ಕೊಂಡಿದ್ದಾರೆ ಬೈಂದೂರಿಂದ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಅಂದ್ರಂತೆ ಸೊ ಅದು ಇಲ್ಲ ಇದು ಇಲ್ಲ ಅನ್ನೋ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಅಯ್ಯೋ ಪಾಪ ಅನ್ನಿಸ್ತದೆ ಅವರನ್ನು ನೋಡುವಾಗ ಯಾಕೆ ಅಂತ ಹೇಳಿದ್ರೆ ಟಿಕೆಟ್ ಕೊಡುವವರು ಕೊಡಿಸುವವರು ಯಾರು ಅಂತ ಅವರು ದುಡ್ಡು ಕೊಡುವ ಮೊದಲೇ ಆಲೋಚನೆ ಮಾಡಬೇಕಿತ್ತು ಹೌದು ಇದು ಬಹುಶಃ ಅವರು 1 ವರ್ಷದ ಒಳಗೆ ಅವರ ವ್ಯವಹಾರ ಇದ್ದಾದದ್ದು ನಾನು 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಕಟ್ಪಾಡಿಯಲ್ಲಿ ಅವರು ವೇದಿಕೆಯಲ್ಲಿದ್ರು ಗುಸುಗುಸು ಸುದ್ದಿ ಇತ್ತು ಅವರಿಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಒಲವು ಮೂಡಿದೆ ಏನ ಅವರನ್ನು ನಾನು ಶಾಸಕನಾಗ್ಬೇಕು ಅಂತ ಹೇಳಿಕೊಂಡು ಏನೋ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಜನ ಕೆಲವರು ಕಾನದ ಕೈಗಳು ಮೋಸ ಮಾಡ್ತಿದ್ದಾರೆ ಅಂತ ನನಗೆ ಗಮನದಲ್ಲಿ ನನ್ನ ಗಮನಕ್ಕೆ ಬಂತು ಬಂದದ್ದನ್ನು ನಾನು ಇದ್ದದನ್ನಿದ್ದಾಗೆ ಅವರಿಗೆ ಎಚ್ಚರಿಕೆಯ ಒಂದು ಸೂಚನೆಯನ್ನು ಕೊಟ್ಟಿದ್ದೆ ಅವತ್ತು ಸಭೆಯಲ್ಲಿ ಗೋವಿಂದ ಪೂಜಾರಿ ಅವರೇ ಸ್ವಲ್ಪ ಜಾಗ್ರತೆ ಮಾಡಿ ಯಾಕೆಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ದುಡಿದಂತ ದುಡ್ಡು ನಿಮ್ಮ ಹತ್ರ ಇರುವುದು ಆದ್ದರಿಂದ ನೀವು ಎಲ್ಲಿಯೂ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆಂತ ಹೇಳಿ ರಾಜಕಾರಣ ಎಂಬುದು ಅಷ್ಟು ಸುಲಭ ಅಲ್ಲ ಮತ್ತೆ ನೀವು ಬನ್ನಿ ಬರುವುದಕ್ಕೆ ನಮ್ಮ ವಿರೋಧ ಇಲ್ಲ ಆದ್ರೆ ಯಾರ್ಯಾರ ಹಣೆಯಲ್ಲಿ ಯಾರ್ಯಾರ ದೇವರು ಏನು ಬರೆದಿದ್ದಾನೆ ಯಾರಿಗೂ ಗೊತ್ತಿಲ್ಲ ನಾಳೆ ನೀವು ಬರುವ ಬಂದು ಶಾಸಕರಾಗ್ಬೇಕು MLA ಆಗ್ಬೇಕು MP ಆಗ್ಬೇಕು ಮಂತ್ರಿ ಆಗ್ಬೇಕಂದ್ರೆ ಯಾರು ನಿಮ್ಮನ್ನು ಮಾಡುವುದಲ್ಲ ಯಾರು ನಿಮ್ಮನ್ನು ತಡೆಯಲಿಕ್ಕೂ ಸಾಧ್ಯ ಇಲ್ಲ ಆಗುವಂತದ್ದು ಆಗಿ ಆಗ್ತದೆ ಆದ್ರೆ ಅದಕ್ಕಾಗಿ ಎಚ್ಚರಿಕೆಯ ಹೆಜ್ಜೆ ನೀಡಿ ಅಂತ ಅವರಿಗೊಂದು ನಾನು ಎಚ್ಚರಿಕೆಯ ಸೂಚನೆಯನ್ನು ಕೊಟ್ಟಿದ್ದೆ ಅದು ಬಹುಶಃ ಇವತ್ತು ಸತ್ಯ ಆಯ್ತು ಅದೇ ನಾನೀಗ ಹೇಳಿದೇನಲ್ಲ ನೀವು ರಾಜ್ಯಕ್ಕೆ ಬರುವುದಕ್ಕೆ ನಮ್ಮ ಆಕ್ಷೇಪ ಅಲ್ಲ ಆದ್ರೆ ರಾಜ್ಯಕ್ಕೆ ನೀವು ಬರುವುದಕ್ಕಾಗಿ ನೀವು ಇದ್ದ ದುಡ್ಡನ್ನು ಕಳ್ಕೊಳ್ಬೇಡಿ ಬಳಿ ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ ನೀವು ದುಡ್ಡು ಕೊಟ್ಟು ದುಡ್ಡು ಖರ್ಚು ಮಾಡಿ ದುಡ್ಡು ಕೊಟ್ಟು ಕೇಳಿದವರಿಗೆಲ್ಲ ಕೊಟ್ಟು ನೀವು ನಾಳೆ ರಾಜ್ಯಕ್ಕೆ ಬರ್ಲಿಕ್ಕೆ ಆಗ್ತದೆ ಅನ್ನೋದನ್ನು ನಂಬಬೇಡಿ ಬಹಳ ಜಾಗ್ರತೆಯಿಂದ ಇರಿ ನಿಮ್ಮಲ್ಲಿ ಇರುವಾಗ ಜನ ಇರ್ತಾರೆ ನಿಮ್ಮ ಹತ್ರ ನಾನು ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೇನೆ ನಿಮ್ಮ ದುಡ್ಡನ್ನು ಸೆಳೀತಾರೆ ಸರಿ ನೀವು ಇಷ್ಟೆಲ್ಲ ಅಲರ್ಟ್ ಮಾಡಿದ್ರು ಕೂಡ ಗೋವಿಂದ ಅವರ ರಿಯಾಕ್ಷನ್ ಹೇಗಿತ್ತು ಏನ್ ಹೇಳಿದ್ರು ನಿಮ್ಗೆ ಅವಾಗ ಅವರದ ರಿಯಾಕ್ಷನ್ ನನಗೆ ಏನು ಕಾಣಲಿಲ್ಲ ಯಾಕೆಂತ ಹೇಳಿದ್ರೆ ಅದನ್ನ ಅವ್ರ ತಲೆಗೆ ಹಚ್ಚಿಕೊಳ್ಳಿಲ್ಲ ಅಷ್ಟು ಅವರಿಗೆ ಬಹುಶಃ ಅದು ತಲೆಯಲ್ಲಿ ತುಂಬಿ ಕಾನ್ಫಿಡೆಂಟ್ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಅವ್ರಿಗೆ ಟಿಕೆಟ್ ಕೊಡ್ಸೇ ಕೊಡಿಸ್ತಾರೆ ಇವರು ಅಂತ
ಚೈತ್ರ ಅಂಡ್ ಗ್ಯಾಂಗ್ ಬಗ್ಗೆ ಏನಾದರೂ ಗೊತ್ತಿತ್ತಾ ಸರ್ ಮಾಹಿತಿ? ಇಲ್ಲ ಇಲ್ಲ ಇಲ್ಲ, ಅದು ನನಗೆ ಈಗಲೇ ಗೊತ್ತಾದದ್ದು. ಓಕೆ ಸರ್, ನಾನು ಮತ್ತೊಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು. ಓಕೆ, ಸೊ ನೀವು ಶಾಸಕರಿದ್ದೀರಿ, ತುಂಬಾ ಜನ ಮಾಜಿ ಸಚಿವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಸೊ ನಿಮ್ಮ ಸಂಪರ್ಕಕ್ಕೆ ಸಿಗಬೇಕು ಅಥವಾ ಮಾತನಾಡಬೇಕು, ಪಕ್ಷದ ಬಗ್ಗೆ ಇಂಪಾರ್ಟೆಂಟ್ ಚರ್ಚೆ ಮಾಡಬೇಕು ಅಂತಂದ್ರೇನೆ ಕೇಂದ್ರೀಯ ನಾಯಕರು, ಕೇಂದ್ರದಲ್ಲಿರುವಂತಹ ನಾಯಕರು ತುಂಬಾನೇ ಟೈಮ್ ತಗೊಳ್ತಾರೆ. ಕೆಲವೊಬ್ಬರಿಗೆ ಟೈಮೇ ಸಿಗೋದಿಲ್ಲ ಹೋಗಿ ಮಾತಾಡಬೇಕು, ಮೀಟ್ ಮಾಡಬೇಕು ಅಂತ ಅಂದ್ರೆ. ಆದ್ರೆ ಅವ್ರ ಜೊತೆ ಫೋಟೋ ಹಾಕೊಂಡಾಗಿರಬಹುದು ಅಥವಾ ಫಾಲೋ ಮಾಡಿ ಆಗಿರಬಹುದು, ನೇರವಾಗಿ ನನ್ನ ಜೊತೆ ಪ್ರಧಾನಿ ಮೋದಿ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅವ್ರ ಕಚೇರಿ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅಥವಾ ಬಿಜೆಪಿ ಅಲ್ಲಿರುವಂತಹ ಸೆಂಟ್ರಲ್ ಲೀಡರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಸ್ಟೇಟ್ ಲೀಡರ್ಸ್ ಏನು ಅಲ್ಲ ಅನ್ನುವಂತಹ ಮಾತುಗಳನ್ನ ನಾವು ಪದೇ ಪದೇ ಕೇಳ್ತೀವಲ್ಲ, ಏನ್ ಅನ್ಸುತ್ತೆ ತಮ್ಗೆ? ಹೌದು, ಕೆಲವರು ಅದನ್ನೇ ಉಪಯೋಗಿಸಿಕೊಂಡು ಬೇಳೆ ಬೇಯಿಸುವವರು ತುಂಬಾ ಜನ ರಾಜಕಾರಣದಲ್ಲಿ ಇದ್ದಾರಮ್ಮ. ಆದ್ರೆ ನಾವು ಅಲರ್ಟ್ ಆಗಿರ್ಬೇಕು, ನಾವು ಜಾಗ್ರತೆ ಮಾಡ್ಬೇಕು, ನಾವು ಹೌದಾ ಇದು ಸತ್ಯವಾ ಸುಳ್ಳ ಅಂತ ನಾವು ಗಮನಿಸ್ಬೇಕು. ಅದನ್ನ ಎಷ್ಟೋ ಜನ ಈಗ ನಮ್ಮೊಟ್ಟಿಗೆನೆ ಬಂದು ಕೆಲವು ಜನ ಒಂದು ಪಟ ತೆಗಿಬೇಕು, ಒಂದು ಪಟ ತೆಗಿಬೇಕು ಅಂತ ಪಟ ತೆಗಿತಾರೆ, ಸೆಲ್ಫಿ ತೆಗಿತಾರೆ, ಅದನ್ನ ಇನ್ನೊಂದು ಕಡೆ ಮಿಸ್ ಯೂಸ್ ಮಾಡ್ಬೋದು ಅವ್ರು. ಅದರಿಂದ ನಾವು ಜಾಗ್ರತೆಯಲ್ಲಿ ಇರ್ಬೇಕಾಗ್ತದೆ ಬಹಳ. ಹಾಗೇನೆ ನಮ್ಮ ನಾಯಕರ ಹತ್ತಿರ ಹೋಗಿ ಪಟ ತೆಗೆಸಿಕೊಂಡು ನಮಗೆ ನಾವು ಬಾರಿ ಪರಿಚಯ ಇರ್ತಾರೆ, ನಮಗೆ ಹೇಳಿದಾಗೆ ಕೇಳ್ತಾರೆ, ಇದೆಲ್ಲ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಮಂಗಮಾಯ ಮಾಡ್ತಾರೆ. ಆದರೆ ನಾವು ಆದಷ್ಟು ಜಾಗರೂಕತೆಯಿಂದ ನಾವು ಅದಕ್ಕೆ ಹೆಜ್ಜೆ ಇಡಬೇಕು ಅಂತ ನನ್ನ ಒಂದು ಕಿವಿ ಮಾತಮ್ಮ. ಓಕೆ, ಸೊ ಅಂತ ಅದನ್ನೇ ಬಂಡವಾಳ ಮಾಡ್ಕೊಂಡು ಕೆಲವೊಂದಿಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಒಳಗಾಗಬೇಡಿ ಅಂತ ಬೇಡಿ ಅಂತ ನಾನು ಹೇಳುವಂತದ್ದು. ರೈಟ್ ರೈಟ್, ಉಮಾನಾಥ್ ಸರ್ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಗೋವಿಂದ್ ಪೂಜಾರಿ ಅವರಿಗೆ ಮೊದಲೇ ಅಲರ್ಟ್ ಮಾಡುವಂತ ಕೆಲಸ ಕೂಡ ನಾನು ಮಾಡಿದ್ದೆ, ಆದ್ರೆ ಅವರು ಎಚ್ಚೆತ್ತುಕೊಳ್ಳುವಂತ ಯಾವುದೇ ಲಕ್ಷಣ ನಾನು ಕಂಡು ಬಂದಿರಲಿಲ್ಲ. ಇದು 2 ವರ್ಷದ ಹಿಂದಿನ ಬೆಳವಣಿಗೆ ಅಂತ ಹೇಳಿ ಸ್ವತಃ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ನ್ಯೂಸ್ ಫಸ್ಟ್ಗೆ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.